ಹಾಗಾದ್ರೆ ಕಾರ್ಪುರದ ಫಲಿತಾಂಶ ಏನು, ಎಷ್ಟು ಜನ ಕಾಲ್ ಮಾಡಿದ್ರು, ಏನು ಫಲಿತಾಂಶ, ಯಾರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ರು, ಗಮನಿಸಿ ಬಿಡೋಣ ನಾವು ಇವಾಗ. 10,965 ಮತಗಳು ಇನ್ ಟೋಟಲ್ ನಮಗೆ ಕೆಆರ್ಪುರದಿಂದ ಬಂದಿದ್ದು, ನಿಯರ್ಲಿ 11,000. ಗಂಡಸರು 9,295 ಜನ, ಹೆಣ್ಮಕ್ಕಳು 1,605 ಜನ, ಇತರೆ ಅಭ್ಯರ್ಥಿಗಳಿಗೆ ಒಟ್ಟು 205 ಮತಗಳು ಬಿದ್ದವು. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ 5,865 ಮತಗಳು ಬಂದವು. ಬಿಜೆಪಿಗೆ ಗಂಡಸರು 5,020 ಜನ, ಹೆಣ್ಮಕ್ಕಳು 845 ಜನ ವೋಟ್ ಮಾಡಿದರು. ಜೆ ಡಿ ಎಸ್ಗೆ ಟೋಟಲ್ ಬಂದಿರೋ ಮತಗಳ ಸಂಖ್ಯೆನೇ 80. ಜೆ ಡಿ ಎಸ್ಗೆ ಪುರುಷರು 75 ಜನ, ಹೆಣ್ಮಕ್ಕಳು 5 ಜನ ವೋಟ್ ಹಾಕಿದರು. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರೋ ಮತಗಳ ಸಂಖ್ಯೆ 4,815. ಇನ್ಫ್ಯಾಕ್ಟ್ ಅತಿ ಹೆಚ್ಚು ಮಹಿಳಾ ಮತದಾರರು ಈ ಸಲ ವೋಟ್ ಮಾಡಿದ್ದಾರೆ. ಓವರ್ಆಲ್ ಹೇಳ್ತಾ ಇದ್ದೀನಿ, 4,005 ಜನ ಗಂಡಸರು ಕಾಂಗ್ರೆಸ್ಗೆ, 810 ಜನ ಹೆಣ್ಮಕ್ಕಳು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ. ಕೆಆರ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಪಾರಮ್ಯವನ್ನು ಮರೆಯುವತ್ತ ದಾಪುಗಾಲಿಡ್ತಾ ಇದೆ. ನಮ್ಮ ಸಮೀಕ್ಷೆ ಆಧಾರದಲ್ಲಿ 53% ಪಡೆದುಕೊಂಡಿದೆ ಕಾಂಗ್ರೆಸ್, 44% ಪಡೆದುಕೊಂಡಿದೆ ಸ್ಟ್ರೈಕ್ ರೇಟ್ ಅಂತ ನಾನು ಕರಿತೀನಿ ಅದನ್ನು. ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 1% ಮತಗಳು ದಾಖಲಾಗಿದ್ದಾವೆ. ಇತರ ಅಭ್ಯರ್ಥಿಗಳ ಪರ ಶೇಕಡ 2% ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ 1,050 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್. ನಾವು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ 3ನೇ ಫಲಿತಾಂಶ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಕೆಆರ್ಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದ ಮುನ್ನಡೆ. ಮತ್ತೊಮ್ಮೆ ಬಿಜೆಪಿ ಪರ ಮತದಾರ ಪ್ರಭುವಿನ ಒಲವು. ಭೈರತಿ ಬಸವರಾಜ್ ಸೇರ್ಪಡೆಯಿಂದ ಕೆಆರ್ಪುರದಲ್ಲಿ ಬಿಜೆಪಿ ಬಲಿಷ್ಠವಾಗಿದೆ. ಇದು ಕೆಆರ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್. ಈಗ ಹಾಲಿ ಶಾಸಕರು ಭೈರತಿ ಬಸವರಾಜ್ ಕೆಆರ್ಪುರದಲ್ಲಿ. ಮತ್ತೊಮ್ಮೆ ಭೈರತಿ ಬಸವರಾಜ್ ಪರಾನೇ ಮತದಾರ ಪ್ರಭು ಒಲವನ್ನು ತೋರಿಸಿದ್ದಾರೆ. ನಂದೀಶ್ ರೆಡ್ಡಿಗೆ ಟಿಕೆಟ್ ಕೊಡದೇ ಇದ್ರೆ ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳಾಗ್ತಾ ಇದೆ. ಕಾಂಗ್ರೆಸ್ ಸೇರ್ಪಡೆಯಾಗಿ ಭೈರತಿ ವಿರುದ್ಧ ತೊಡೆ ತಟ್ಟಲಿದ್ದಾರೆ ನಂದೀಶ್ ರೆಡ್ಡಿ. ರೈಟ್, ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್ ಪ್ಲೀಸ್. 53% ಬಿಜೆಪಿ, 44% ಕಾಂಗ್ರೆಸ್, 1% JDS, 2% ಅದರ್ಸ್. ಟಫ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ JDS ಆ್ಯಂಡ್ BJP. ಓ ಐ ಆಮ್ ಸಾರಿ, ನಾಟ್ ಟಫ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ JDS, ಟಫ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP. JDSದು ಫೈಟೇ ಇಲ್ಲ. ಒಂದು